ಹಾಯ್ ಮಾಡಿ ಎವ್ರಿವನ್ಸ್, ಎಲ್ಲರಿಗೂ ಹ್ಯಾಪಿ ವುಮನ್ಸ್ ಡೇ. ಫಸ್ಟ್ ಆಫ್ ಆಲ್, ಯಾಕಪ್ಪ ಇವತ್ತು ನಾನು ಈ ಥರ ಪೋಸ್ಟ್ ಹಾಕ್ತಾ ಇದ್ದೀನಿ, ಯಾಕೆ ಈ ಥರ ವಿಡಿಯೋ ಸೆಂಡ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀರ? ಏನಪ್ಪ ಇವತ್ತು ವುಮೆನ್ಸ್ ಡೇ ವಿಶ್ ಮಾಡಬೇಕು ಅಂತಲೇ ನಾನು ಈ ಥರ ಪೋಸ್ಟ್ ಹಾಕಿದ್ದು. ಯಾಕೆ ಅಂದರೆ, ಏನೂ ಇಲ್ಲ, ಎಲ್ಲ ಮಕ್ಕಳಿಗೂ ವುಮೆನ್ಸ್ ಇರೋರಿಗೆ ಒಂದು ತುಂಬಾ ಕೇರ್ ಮಾಡೋದು. ಏನು ಕೇರ್ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ನಾವು ಕೇರ್ ಮಾಡೋವಂಥದ್ದು ಸ್ಕಿನ್ನ. ಸ್ಕಿನ್ನ ಹಾಗಾದರೆ ಏನು? ಸ್ಕಿನ್ನು ಅಂದರೆ ತುಂಬ ಇಂಪಾರ್ಟೆಂಟಾ ನಮಗೆ? ಹೌದು, ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟು? ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಸಹ ಅವರ ಯಜಮಾನರಿಗೋಸ್ಕರ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇರುತ್ತಲ್ವಾ? ಅದೇ ಥರ ನಮ್ಮ ಸ್ಕಿನ್ನು ನಾವು ತುಂಬಾ ಕೇರ್ ಮಾಡ್ತೀವಿ. ಎಲ್ಲರಿಗಿಂತ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಎಲ್ಲರಿಗೂ ಇರುತ್ತಲ್ವಾ? ಹಾಗೆ ನನಗೂ ಸಹ ಇತ್ತು. ಬಟ್ ಏನಪ್ಪ ಅಂದರೆ, ಪಿಂಪಲ್ಗಳು ಜಾಸ್ತಿ ಆಗ್ತಾ ಇತ್ತು. ಯಾಕೆ ಜಾಸ್ತಿ ಆಗ್ತಾ ಇತ್ತು ಅಂದರೆ, ನಮ್ಮ ಡೈಲಿ ರೂಟೀನ್ ಆಗಿರ್ಬೋದು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ನಾವು ಯಾವ ಥರ ಲೈಫ್ ಸ್ಟೈಲ್ ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಬಟ್ ನಾನು ಸಹ ನಿಮ್ಮ ಥರನೇ, ಯಾಕೆ ಅಂದರೆ ನಾನು ನಿಮ್ಮ ಥರನೇ ಯಾರಿಗೂ ಪಿಂಪಲ್ ಇರಲ್ಲ ಅಂತ ಇರಲ್ಲ, ಇರುತ್ತೆ. ಬಟ್ ನನಗೆ ಮೊದಲು ಇರಲಿಲ್ಲ, ಆಮೇಲೆ ತುಂಬಾ ಪಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಯಾಕೆಂದರೆ ಟೈರ್ಡ್ನೆಸ್ಸಿಂದ ಇರ್ಬೋದು, ನಮ್ಮ ಲೈಫ್ ಸ್ಟೈಲಿಂದ ಇರ್ಬೋದು, ಅದು. ಬಟ್ ಇವಾಗ ನನ್ನ ಸ್ಕಿನ್ ತುಂಬಾ ಬ್ರೈಟ್ ಆಗಿದೆ ನೋಡಿ, ನಾನು ಇವತ್ತು ವಿತೌಟ್ ಕ್ರೀಮ್. ಯಾಕೆ ಅಂದರೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಮತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ವುಮೆನ್ಸ್ ಡೇ ಆಗಿರೋದ್ರಿಂದ ನಾನು ಇನ್ನೂ ರೆಡಿ ಆಗಿಲ್ಲ. ಯಾಕೆ, ಆ್ಯಕ್ಚುಲಿ ನಾನು ಈವ್ನಿಂಗ್ ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತು ಶಿವರಾತ್ರಿ ಫುಲ್ ನೋಡ್ತಾ ಇರ್ಬೋದು, ನಾನು ದೇವ್ರ ಮನೇಲೇ ಇದ್ದೀನಿ, ದೇವ್ರ ಮನೇಲೆ ಫುಲ್ ರೆಡಿ ಮಾಡ್ತಾ ಇದ್ದೀನಿ. ಬಟ್ ಈವ್ನಿಂಗು ನಾನು ವಿಡಿಯೋ ಹಾಕಬೇಕಿತ್ತಲ್ಲ, ಅದಕ್ಕೋಸ್ಕರ ನಿಮಗೊಂದು ಇಂಟ್ರೊಡಕ್ಷನ್ ಈ ವಿಡಿಯೋದಲ್ಲಿ ಕೊಡಬೇಕು ಅಂತಲೇ ನಾನು ವಿಡಿಯೋ ಮಾಡಿದ್ದು. ಅದು ಬಿಸಿ ಶೆಡ್ಯೂಲಲ್ಲಿ ಜಸ್ಟ್ ನೋಡಿ, ನಾನೇನು ರೆಡಿ ಆಗಿಲ್ಲ. ಆ್ಯಕ್ಚುಲಿ ಹೇಗಿದ್ದೀನೋ ಆಗಿದ್ದೀನಿ, ಜಸ್ಟ್ ಸಿಂಪಲ್ಲಾಗಿ ಒಂದು ಸ್ಯಾರಿ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟಲ್ಲ. ನನ್ನ ಸ್ಕಿನ್ನನ್ನು ನಾನು ಹೇಗೆ ಬ್ರೈಟ್ ಮಾಡಿಕೊಂಡೆ, ಇದು 100% ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ನಾನು ಸಹ, ನಾನು ಬೇರೆಯವ್ರಿಗೆ ಅಂದರೆ ನಾನು ಸಹ ಒಬ್ಬರು ಸ್ಕಿನ್ ಡಾಕ್ಟರ್ ಹತ್ರನೇ ತೊಗೊಂಡು ಅದನ್ನು ನಾನು ಟ್ರೈ ಮಾಡಿದ್ದು. ಯಾಕೆಂದರೆ ನನ್ನ ಮೈನ್ ಒಪಿನಿಯನ್ ಅದು, ಯಾಕೆಂದರೆ ನನಗೆ ತುಂಬ ಸೆನ್ಸಿಟಿವ್ ಸ್ಕಿನ್, ಅಂದರೆ ಅಷ್ಟು ಸೆನ್ಸಿಟಿವ್. ಸ್ವಲ್ಪ ಬಿಸಿಲಿಗೆ ಹೋದ್ರೆ ಸಾಕು ಫುಲ್ ಟ್ಯಾನ್ ಆಗ್ತಾ ಇತ್ತು. ಯಾಕೆ ಅಂದರೆ ಗೊತ್ತಿಲ್ಲ, ತುಂಬಾ ಸೆನ್ಸಿಟಿವ್. ನಾನು ಚಿಕ್ಕ ಮಕ್ಕಳದೆಲ್ಲ ಆಟ ಆಡ್ತಿರ್ಲಿಲ್ವಾ, ಅವಾಗ ಯಾಕೆ ಆಗ್ತಿರ್ಲಿಲ್ಲ, ಇವಾಗ ಯಾಕೆ ಆಗ್ತಿದೆ? ಬಟ್ ಅವಾಗಿನ ಬಿಸಿಲೇ ಬೇರೆ ಇತ್ತು, ಈಗಿನ ಬಿಸಿಲು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಬಿಸಿಲು ಬರ್ತಾ ಇದೆ ಅಂತ. ಅದರಿಂದ ನಮ್ಮ ಸ್ಕಿನ್ನ ಹೀಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಮತ್ತು ನಾನು ಇವಾಗ ಯಾವ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಏನು ಕೆಮಿಕಲ್ ಇಲ್ಲದೇ ಇರೋ ಅಂತ ಫೇಸ್ ವಾಶೇ ನಾನು ಯೂಸ್ ಮಾಡ್ತಾ ಇರೋದು. ಹಾಗಾದ್ರೆ ಯಾವ್ದು ಇರ್ಬೋದು? ಅವರು ಹೇಳ್ತೀನಿ ನಾನು ಯಾವುದು ಅಂತ. ನಾನು ಬಟ್ ಇದನ್ನು ಕೆಮಿಕಲ್ ಹಾಕಿಲ್ಲ, ಬಟ್ ನ್ಯಾಚುರಲ್ ಆಗಿರೋಂಥ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋಕ್ಕೆ ಆಲ್ರೆಡಿ ಒಂದು 3 ಮಂತ್ಸ್ ಅಂತೂ ಆಯಿತು ಫ್ರೆಂಡ್ಸ್, 3 ಮಂತ್ಸ್ ಅಂತೂ ಆಯಿತು. ಬಟ್ ಬೆಸ್ಟ್ ರಿಸಲ್ಟು ಅಂದರೆ 3 ಮಂತ್ಸಿಗೆ ಎಷ್ಟೊಂದು ರಿಸಲ್ಟ್ ಕೊಡುತ್ತಾ ಸ್ಕಿನ್ನು? ನನಗೆ ಒಂದೊಂದ್ಸರಿ ಶಾಕ್ ಆಗುತ್ತೆ, ಇಷ್ಟೊಂದು ಗ್ಲೋ ಆಗುತ್ತಾ, ಇಷ್ಟೊಂದು ಶೈನ್ ಆಗುತ್ತಾ ಸ್ಕಿನ್ನು, ಹೌದಾ ಅಂತ ನಾನು ಯೋಚನೆ ಮಾಡಿದೆ. ಬಟ್ ನನ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ನನ್ನಿಂದ ಯಾವಾಗಲೂ ಪಾಸಿಟಿವ್ ಆಗಿರೋಂಥದ್ದೇ ನಾನು ನಿಮಗೆ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ. ಯಾರು ನನಗೆ ವುಮೆನ್ಸ್ಗಳು ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರಿಗೆ ಈ ಸ್ಕಿನ್ನ ನನ್ನ ಸೀಕ್ರೆಟ್ನ ನಿಮಗೆ ರಿವೀಲ್ ಮಾಡ್ತೀನಿ ಇವತ್ತು ಈವ್ನಿಂಗ್. ಎಲ್ಲರೂ ವೇಟ್ ಮಾಡಿ ಫ್ರೆಂಡ್ಸ್, ಒಂದು ಸೆಕೆಂಡ್. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ವುಮೆನ್ಸ್ ಆಗಿರೋರು ಯಾರೂ ಬೇಜಾರು ಮಾಡ್ಕೋಬೇಡಿ, ಅಳಬೇಡಿ, ನಮಗೆ ಆದಂಥ ಸ್ವಾತಂತ್ರ್ಯ ಇದೆ. ಯಾರೂ ಸಹ ಕೊರಗಬೇಡಿ, ನಮ್ಮ ಆತ್ಮಕ್ಕಂತೂ ನಾವು ಯಾವತ್ತೂ ಮೋಸ ಮಾಡ್ಕೋಬಾರ್ದು. ಯಾಕೆಂದರೆ ಇವತ್ತು ಶಿವರಾತ್ರಿ ದಿನ ಹೇಳ್ತಾ ಇದ್ದೀನಿ, ವುಮೆನ್ಸ್ ತುಂಬಾ ಕಷ್ಟಪಡ್ತಾರೆ. ತವ್ರ ಮೇಲೆ ಒಂಥರ ಕಷ್ಟ ಇದ್ದರೆ ಗಂಡನ ಮನೇಲಿ ಒಂಥರ ಕಷ್ಟ ಇರುತ್ತೆ. ಎಲ್ಲನೂ ನಿಭಾಯಿಸಿ ನಾವು ಬದುಕ್ತೀವಲ್ಲ, ವುಮೆನ್ಸ್ ತುಂಬಾ ಗ್ರೇಟ್. ಇವತ್ತು ಹೇಳ್ತಾ ಇದ್ದೀನಿ, ನಾನು ದೇವ್ರ ಮನೇಲೆ ಇದ್ಕೊಂಡು ವಿಡಿಯೋ ಮಾಡ್ತಾ ಇರೋದು ನೋಡಿ, ಬಿಟ್ಟಾಗ್ತಾಯಿದ್ದೀನಿ ತುಂಬ. ಬಟ್ ವಿಡಿಯೋ ಶೇರ್ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಯಾರೂ ನೊಂದ್ಕೋಬೇಡಿ, ಇವತ್ತು ನನ್ನ ಚಾನಲಿಂದ ನಿಮಗೆ ಹ್ಯಾಪಿ ವುಮೆನ್ಸ್ ಡೇ ಹಾಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಈವ್ನಿಂಗ್ವರೆಗೂ ಕಾಯಿರಿ, ನಾನು ಯಾವ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ, ನನ್ನ ಸ್ಕಿನ್ ರಿನಿವಲ್, ನನ್ನ ಸ್ಕಿನ್ ಫೇಸ್ ವಾಶ್ನ ರಿನಿವಲ್ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಏನು ನನ್ನ ಸ್ಕಿನ್ ರೂಟೀನ್ ಚೇಂಜ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ. ಬಟ್ ಇವತ್ತು ನಾನು ಮಾತ್ರ ಸ್ಕಿನ್ಗೆ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀನಿ, ಅದು ನ್ಯಾಚುರಲ್ ಫೇಸ್ ವಾಶ್. ಆಯಿತಾ, ನಾನು ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ. ಬಟ್ ನಾನಿನ್ನೂ ಪೂಜೆ ಮಾಡಿಲ್ಲ, ಹಬ್ಬದಲ್ಲಿದ್ದೀನಿ ಇವತ್ತು. ಆ್ಯಕ್ಚುಲಿ ಪಾಸ್ಟಿಂಗ್ ಬೇರೆ ಇದ್ದೀನಿ, ಅದರಿಂದ ನನ್ನ ಫೇಸ್ ಒಂದು ಸ್ವಲ್ಪ ಡಲ್ ಆಗಿದೆ. ಬಟ್ ನೋ ಪ್ರಾಬ್ಲಮ್, ದೇವ್ರಿಗಿಂತ ದೊಡ್ಡದು ಏನಿಲ್ಲ ಅಲ್ವಾ? ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಹ್ಯಾಪಿ ವುಮೆನ್ಸ್ ಡೇ.